पिछले कई दिनों से कलबुर्गी महानगर पालिका के पौर कार्मिक अपनी 6 महीने से ना दी जाने वाली तनख्वाह और अपनी परमानेंट नौकरी की मांग को लेकर धरना पर बैठे हैं। आज जेडीएस दक्षिण के नेता कृष्णा रेड्डी पौर कार्मिकों के समर्थन में बैठ गए। कृष्णा रेड्डी ने कहा, शहर को स्वच्छ रखने के लिए पौर कार्मिक सुबह उठकर साफ सफाई करते हैं और ये गरीब परिवार से आते हैं, 6 महीने से इनकी तनख्वाह नहीं दी गई है। कलबुर्गी दक्षिण और कलबुर्गी उत्तर विधायक से कृष्णा रेड्डी ने कहा, पौर कार्मिक की आवाज सुने और उनकी समस्या का समाधान करें। ಇವತ್ತ ಕಲಬುರ್ಗಿ ವಿಧಾನಸೌಧ ಎದುರ ಇವತ್ತ ಸುಮಾರು 12 ದಿವಸಲಿಂದ ಇವತ್ತ ನಮ್ಮ ಲೇಬರ್ಸ್ ಮಹಾನಗರ ಪಾಲಿಕೆ ನಮ್ಮ ಲೇಬರ್ಸ್ಗಳು ಅಂದರೆ ಇವತ್ತ ನಮ್ಮ ಲೇಬರ್ಸ್ ಇಲ್ಲ ಅಂದರೆ ಇವತ್ತು ಸಿಟಿ ಕ್ಲೀನ್ ಅನ್ನೋದು ನಾವು ಮರೆತು ಹೋಗಬೇಕಾಗ್ತದೆ. ಇವತ್ತು ಅಂಥ ನಮ್ಮ ಲೇಬರ್ಸು ಸುಮಾರು ವರ್ಷಲಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆ ಪರ್ಮೆಂಟ್ ಇವತ್ತಿಗೂ ಸರ್ಕಾರ ಆದೇಶ ಬಂದ್ರೇನು ಇಲ್ಲಿದ್ದಂಥ ಜಿಲ್ಲಾ ಅಧಿಕಾರಿಗಳು ಇವರಿಗೆ ಪರ್ಮನೆಂಟ್ ಆರ್ಡರ್ ಕೊಡೋಕೆ ತಯಾರಿಲ್ಲ. 6 ತಿಂಗಳು ಇವರು ಪಗಾರ್ ಬರ್ತಾ ಇಲ್ಲ. ಹಲ್ವಾರು ತಾಯಿಂದಿಯರು ಇವತ್ತು ನವರಾತ್ರಿ ಅಂತ ನವರಾತ್ರಿ ಹಬ್ಬ ಇವತ್ತು ನಮ್ಮ ತಾಯಿಂದಿಯರು ಇವತ್ತು 12 ದಿವಸದಿಂದ ಇಲ್ಲಿ ಸತ್ಯಾಗ್ರಹ ಕೂತಿದ್ದಾರೆ. 12 ದಿನ ಆಗಿದೆ. ಇಲ್ಲಿದ್ದಂಥ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಈ ಸ್ಥಳಕ್ಕೆ ಬರೋಕ್ಕಾಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೆದಂಥ ಸಂವಿಧಾನ ಇವತ್ತೊಂದು ದಲಿತ ಆಗಲಿ ಇವತ್ತೊಂದು ಬಡವ ಆಗಲಿ ಇವತ್ತು ಟಾಟಾ ಬಿರ್ಲಾಗಿ ಏನು ಶಕ್ತಿ ಓಟಿಂದ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಈ ಬಡವ್ರಿಗೂ ಅದೇ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಇವ್ರು ಕೊಟ್ಟಂಥ ಮತ ನಮ್ಮ ಕಲಬುರ್ಗಿದಾಗ ನಮ್ಮ MP ಸಾಹೇಬರು ಗೆದ್ದು ಇವತ್ತು ದಿಲ್ಲಿ ಹೋಗಿದ್ದಾರೆ. ಇಲ್ಲಿದ್ದಂಥ ಶಾಸಕರು ಮಂತ್ರಿಗಳು ಇವತ್ತು ಈ ಲೇಬರ್ಗಳು ಪಾಪ ತಾಯಿಂದಿಯರು ಇವತ್ತು ಇವರೆಲ್ಲರ ಮತ ಹಾಕ್ಮೇಲೆ ಅವರೊಂದು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ಫಸ್ಟ್ ಆಫ್ ಆಲ್ ಅದು ಮರಿಬೇಡ. ಇವತ್ತು ಮನವಿ ಮಾಡ್ತೀನಿ ಪ್ರಿಯಾಂಕರಿಗೆ ಸಾಹೇಬರಿಗೆ, ತಾವು ಉಸ್ತುವಾರಿ ಮಂತ್ರಿಗಳು ತಮ್ಮದು ಸರ್ಕಾರ ಇವತ್ತು ಇವರಿಗೊಂದು ನ್ಯಾಯ ಕೊಡೋಂಥ ಶಕ್ತಿ ತಮ್ಮ ಹತ್ರ ಇದೆ, ಅದು ನೀವು ಕೊಡೋಕ್ಕೆ ಯಾಕೆ ವಿಚಾರ ಮಾಡ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು 12 ದಿವಸದಿಂದ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ನಾವು ಮಾತಾಡಿದ್ರೆ ನನ್ನ ಕೈಯಾಗೆ ಏನಿಲ್ಲ ಅಂತ ಹೇಳ್ತಾರೆ. ಜಿಲ್ಲಾ ಅಧಿಕಾರಿಗಳಿಗೆ ಕೇಳಿದ್ರೆ ನಾನು ರಿಪೋರ್ಟ್ ತರಿಸ್ಕೋಬೇಕು ಅದು ತರಿಸ್ಕೋಬೇಕಂತ ಕತ್ತಿ ಹೇಳ್ತಾರೆ. ಇವತ್ತು 12 ದಿನ ಆಗಿದೆ. ಕಲಬುರ್ಗಿ ಸಿಟಿನಲ್ಲಿ ಪ್ರತಿ 55 ವಾರ್ಡ್ನಲ್ಲಿ ಇವತ್ತು ಲೇಬರ್ಗಳು ಕೆಲಸಕ್ಕೆ ಹೋಗ್ತಾ ಇಲ್ಲ. ಇವತ್ತು ವಾರ್ಡ್ಗಳ್ದಾಗ ಪರಿಸ್ಥಿತಿಗಳು ಗಂಭೀರ ಇದೆ. ಇನ್ನು ಇದೇ ಥರ ಆದರೆ ಕಲಬುರ್ಗಿ ಸಿಟಿದಾಗ ಪ್ರತಿಯೊಂದು ವಾರ್ಡ್ಲಿಂದ ಜನ ಇವತ್ತು ರೋಡಿಗೆ ಇಳಿದು ಇವತ್ತು ಸರ್ಕಾರ ವಿರುದ್ಧ, ಇಲ್ಲಿದ್ದಂಥ ಶಾಸಕರ ವಿರುದ್ಧ, ಇಲ್ಲಿದ್ದಂಥ ಮಂತ್ರಿಯವ್ರ ವಿರುದ್ಧ ಧರ್ನಾ ಮಾಡ್ತಾರ ಅಂತ ಜನ ಇವತ್ತು ನನಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ MLA ಅವರು ಬರ್ತಾರೆ, ಸುಮ್ಮೊಂದು ಫೋಟೋ ಶೋಪ್ ಟಾಪಿಗೆ ಬಂದು 5 ನಿಮಿಷ ಕೂತು ಹೋಗ್ತಾರೆ. MLA ಸಾಹೇಬ್ರೆ, ಅಲ್ಲಂಪ್ರಭು ಪಾಟೀಲ್ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಕನೀಸ್ ಫಾತಿಮಾ ಮೇಡಮ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನನ್ನ ತಾಯಿ ವಾರ್ಡ್ ನಂಬರ್ 16 ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ನಮ್ಮ ತಾಯಿ ಅಲ್ಲಿ. ಇವತ್ತು 2 MLA ದವ್ರ ಜವಾಬ್ದಾರಿ ಇದು. ಇವತ್ತೇ ನೀವು ಕುಂಭಕರ್ಣ ನೀತಿ ಮಾಡ್ತಾ ಇದ್ದೀರಾ ಅಂತ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಇದು ಹೋರಾಟ, ಇವತ್ತು ಈ ಹೋರಾಟ ಇವತ್ತು ಇವ್ರದ್ದು ಕಷ್ಟ ನಾನು ತಗೊಂಡು ಇವತ್ತು ನಮ್ಮ ಪಕ್ಷ ನಮ್ಮ ವರಿಷ್ಠರು ಗಮನಕ್ಕೆ ಇವತ್ತು ತಂದು ಇಡೀ ರಾಜ್ಯ ತುಂಬ ನಮ್ಮ ಜಿಲ್ಲೆದು ಪರಿಸ್ಥಿತಿ, ನಮ್ಮ ಕಲಬುರ್ಗಿ ಜಿಲ್ಲೆದು ಇವತ್ತು ಪರಿಸ್ಥಿತಿ, ನಮ್ಮ ದಲಿತ ತಾಯಿಂದಿಯರು, ನಮ್ಮ ಅಣ್ಣ ತಮ್ಮರು, ಯುವಕರು, ಇವ್ರ ಪರಿಸ್ಥಿತಿ ಇವತ್ತು ಕಲಬುರ್ಗಿ ಜಿಲ್ಲೆದಾಗ ಈ ಪರಿಸ್ಥಿತಿ ಇದೆ ಅಂತ ಇಡೀ ರಾಜ್ಯದಲ್ಲಿ ಈ ವಿಷಯ ಗಂಭೀರ ಆಗಿ ಚರ್ಚೆ ನಾನು ನಮ್ಮ ವರಿಷ್ಠರು ಕುಮಾರಸ್ವಾಮಿ ಅಣ್ಣವರಿಗೆ ಮಾತಾಡಿ ಇವತ್ತು ಇವ್ರ ಪರಿಹಾರ ಏನೇನು ಆಗಬೇಕು ಅದು ಆಗೋದು ಆಗತ್ತನ ನಾವು ಹೋರಾಟ ಮಾಡ್ತೀನಿ, ಮತ್ತು ಇವ್ರ ಪರಿಹಾರ ಸಿಗತ್ತನ ಇವತ್ತು ಇವ್ರ ಜೊತೆಯಾಗಿ ನಾನು ನಿಂದಿರ್ತೀನಿ ಅಂತ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.